ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸಮಾಜದಲ್ಲಿ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವವರ ಸಂಖ್ಯೆಯೂ ಕೂಡ ಕ್ರಮವಾಗಿ ಹೆಚ್ಚಾಗುತ್ತಿರುವುದನ್ನು ನೀವು ಗಮನಿಸಿಯೇ ಇರುತ್ತೀರಾ. ಮುಖ್ಯವಾಗಿ ಉತ್ತರ ಭಾರತ ದೇಶಕ್ಕೆ ಸೇರಿದವರಾದರೆ ಹೆಚ್ಚಾಗಿ ಇದನ್ನು ಪಾಲಿಸುತ್ತಿರುತ್ತಾರೆ. ಇನ್ನು ಪುರುಷರು ಮಹಿಳೆಯರು ಎನ್ನುವ ಭೇದ ಭಾವವಿಲ್ಲದೆ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಆದರೆ ಹೆಚ್ಚಾಗಿ ಮಹಿಳೆಯರೇ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಂಡಿರುವುದನ್ನು ನೀವು ಗಮನಿಸಿಯೇ ಇರುತ್ತೀರಾ. ಈ ನಡುವೆ ಅದೊಂದು ಫ್ಯಾಷನ್ ಟ್ರೆಂಡ್ ಆಗಿಯೂ ಕೂಡ ಬದಲಾಗಿ ಬಿಟ್ಟಿದೆ. ಮತ್ತೆ ಏಕೆ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುತ್ತಿದ್ದಾರೆ, ಅಸಲು ಎಲ್ಲಿಂದ ಬಂತು ಈ ಪದ್ಧತಿ ಎಂಬುದನ್ನು ಸರಳವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲನೆಯ ಕಾರಣವೇನೆಂದರೆ ನಿಮ್ಮೆಲ್ಲರಿಗೂ ತಿಳಿದಿರುವುದೇ, ಅದೇನೆಂದರೆ ದೃಷ್ಟಿ. ಈ ದೃಷ್ಟಿ, ದೃಷ್ಟಿದೋಷ ಇವುಗಳ ಬಗ್ಗೆ ನಮ್ಮ ಭಾರತ ದೇಶ ಮಾತ್ರವಲ್ಲದೆ ಬಹಳಷ್ಟು ದೇಶಗಳಲ್ಲಿಯೂ ಕೂಡ ವಿಧ ವಿಧವಾದ ರೂಪಗಳಲ್ಲಿ ಈ ನಂಬಿಕೆಗಳಿವೆ. ನಮ್ಮ ಭಾರತ ದೇಶದಲ್ಲಿ ಈ ಕಪ್ಪು ದಾರವನ್ನು ಧರಿಸುವುದರ ಹಿಂದಿರುವ ರಹಸ್ಯವೆಂದರೆ ನೆಗೆಟಿವ್ ಎನರ್ಜಿಯನ್ನು ಈ ಕಪ್ಪು ದಾರವು ದೂರವಿಡುತ್ತದೆ, ಕೆಟ್ಟದ್ದನ್ನು ದೂರವಿಡುತ್ತದೆ, ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳದ ಹಾಗೆ ಕಾಪಾಡುತ್ತದೆ ಎಂದು ಈ ಕಪ್ಪು ದಾರವನ್ನು ನಮ್ಮ ಹಿರಿಯರು ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಕಟ್ಟುವುದು ವಾಡಿಕೆಯಾಗಿ ಬರುತ್ತಿತ್ತು. ನಂತರದ ದಿನಗಳಲ್ಲಿ ದೊಡ್ಡವರೂ ಕೂಡ ಕಟ್ಟಿಕೊಳ್ಳುವುದನ್ನು ಶುರು ಮಾಡಿದರು. ಮುಖ್ಯವಾಗಿ ಉತ್ತರ ಭಾರತ ದೇಶದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಮದುವೆಯಾದ ತಕ್ಷಣವೇ ಈ ಕಪ್ಪು ದಾರವನ್ನು ಕಟ್ಟುವುದು ಒಂದು ಆಚಾರದಂತೆ ಮುಂದುವರಿಸುತ್ತಾ ಬಂದಿದ್ದಾರೆ. ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವ ವಿಷಯದಲ್ಲಿ ಮುಖ್ಯವಾಗಿ ಜ್ಯೋತಿಷಿಗಳು ಮತ್ತು ಪುರೋಹಿತರ ಸಲಹೆಗಳನ್ನು ಕೂಡ ಕೇಳುತ್ತಾರೆ. ಹೀಗೆ ಕಟ್ಟಿಕೊಳ್ಳುವುದರಲ್ಲಿಯೂ ಕೂಡ ಒಂದು ನಿಯಮವಿದೆ, ಅದೇನೆಂದರೆ 9 ಗಂಟುಗಳನ್ನು ಹಾಕುತ್ತಾರೆ ಮತ್ತು ಈ ದಾರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿಕೊಳ್ಳುತ್ತಾರೆ ಎನ್ನುವುದು ವಿಶೇಷ. ಈ ಕಪ್ಪು ದಾರವು ಕೂಡ ಸರಿಸಂಖ್ಯೆಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತಾರೆ, ಅಂದರೆ 2, 4, 6, 8 ಹೀಗೆ ಇರುವಂತೆ ಜಾಗ್ರತೆ ವಹಿಸುತ್ತಾರೆ. ಕೆಲವರು ಕೈಗಳಿಗೂ ಕೂಡ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಆದರೆ ಉತ್ತರ ಭಾರತದ ಕಡೆ ಕೈಗಳಿಗೆ ಕೆಂಪು ಮಿಶ್ರಿತ ಅರಿಶಿನ ದಾರವನ್ನು ಧರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಕಪ್ಪು ದಾರವನ್ನು ಕೈಗಳಿಗೆ ಧರಿಸುವುದಿಲ್ಲ. ಆದರೆ ದಕ್ಷಿಣ ಭಾರತದ ಕಡೆ ಅದನ್ನು ಹೆಚ್ಚಾಗಿ ಪಾಲಿಸುವುದಿಲ್ಲ. ನಂತರ ಶನಿವಾರ ಅಥವಾ ಮಂಗಳವಾರ ಮಾತ್ರವೇ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು. ಏಕೆಂದರೆ ಶನಿವಾರವು ಶನಿ ಮಹಾತ್ಮನ ಪ್ರತೀಕ, ಮಂಗಳವಾರವು ಆಂಜನೇಯನ ಪ್ರತೀಕ. ಹಾಗೆಯೇ ಶನಿ ಗ್ರಹಕ್ಕೆ ಈ ಕಪ್ಪು ದಾರವೆಂದರೆ ಬಹಳ ಇಷ್ಟ, ಆದ್ದರಿಂದ ಈ ಆಚಾರವನ್ನು ಪಾಲಿಸುತ್ತಾರೆ. ಆದರೆ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಕೇವಲ ದೃಷ್ಟಿದೋಷ ನಿವಾರಣೆಗೋಸ್ಕರವೇನಾ ಎಂದು ಆಲೋಚಿಸಿದರೆ ಅದು ಕೇವಲ ಇದೊಂದೇ ಕಾರಣಕ್ಕಲ್ಲ, ಅದಕ್ಕೆ ಬಲವಾದ ಕಾರಣವಿದೆ. ಅದೇನೆಂದರೆ ನಮ್ಮ ಭಾರತ ದೇಶವು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ನಮ್ಮ ಭಾರತ ದೇಶದಲ್ಲಿ ವಿವಿಧ ರೀತಿಯ ಹಾವುಗಳು, ಚೇಳುಗಳು ಮತ್ತು ವಿಷಪೂರಿತ ಕೀಟಗಳ ಸಂಖ್ಯೆ ಬಹಳಷ್ಟು ಹೆಚ್ಚು. 100 ವರ್ಷಗಳ ಹಿಂದೆ ನೋಡಿದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಹಾಗೂ ವ್ಯವಸಾಯ ಪ್ರಧಾನವಾದ ಭೂಮಿಯೇ ಹೆಚ್ಚಾಗಿತ್ತು. ಮನೆಗಳ ಸುತ್ತಲೂ ಕೂಡ ರಕ್ಷಣೆಗೋಸ್ಕರ ಮುಳ್ಳಿನ ಗಿಡಗಳನ್ನು ಮತ್ತು ಬೇಲಿಗಳನ್ನು ಬೆಳೆಸುತ್ತಿದ್ದರು. ಹಾವುಗಳು ಹೆಚ್ಚಾಗಿ ಸಂಚಾರ ಮಾಡುತ್ತಿದ್ದವು. ಇಂತಹ ಸಮಯದಲ್ಲಿ ಅವು ಕಚ್ಚುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿಯೇ ಇತ್ತು. ಯಾವಾಗಾದರೂ ಸರಿ ಹಾವು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಯಾಗಿ ಏನು ಮಾಡುತ್ತೇವೆ ಹೇಳಿ? ಎಲ್ಲರಿಗೂ ತಿಳಿದ ಹಾಗೆ ತಕ್ಷಣವೇ ಯಾವ ಜಾಗಕ್ಕೆ ಹಾವು ಕಚ್ಚಿದೆಯೋ ಆ ಜಾಗಕ್ಕಿಂತಲೂ ಸ್ವಲ್ಪ ಮೇಲ್ಭಾಗದಲ್ಲಿ ಒಂದು ದಾರವನ್ನು ಗಟ್ಟಿಯಾಗಿ ಕಟ್ಟಿ ರಕ್ತದ ಸಂಚಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತಾರೆ. ಆಗ ಹಾವಿನ ವಿಷ ಅತಿ ವೇಗವಾಗಿ ಶರೀರದ ಇತರ ಭಾಗಗಳಿಗೆ ವಿಸ್ತರಿಸದ ಹಾಗೆ ತಡೆಯುತ್ತದೆ. ಇದು ಪ್ರಥಮ ಚಿಕಿತ್ಸೆ. ಆದ್ದರಿಂದಲೇ ಮನೆಯಿಂದ ಹೊರಗೆ ಹೋದಾಗ ಈ ರೀತಿ ಹಾವುಗಳ ಕಡಿತಕ್ಕೆ ಒಳಗಾದರೆ ತಕ್ಷಣಕ್ಕೆ ಎಲ್ಲಿಯೂ ದಾರಗಳು ಸಿಗುವುದಿಲ್ಲ. ಆದ್ದರಿಂದಲೇ ಕಾಲಿನಲ್ಲಾಗಲಿ ಕೈಯಲ್ಲಾಗಲಿ ಇದ್ದರೆ ಬೇಗ ಸಿಗುತ್ತದೆಂಬ ಉದ್ದೇಶದಿಂದಲೂ ಈ ದಾರಗಳನ್ನು ಕಟ್ಟಿಕೊಳ್ಳುವ ಪದ್ಧತಿಯು ಭಾರತ ದೇಶದಲ್ಲಿ ರೂಢಿಯಾಯಿತು. ನರದೃಷ್ಟಿ ನರದೃಷ್ಟಿ ಎಂದು ಹೇಳುತ್ತಿದ್ದರೂ ಕೂಡ ಅದರ ಹಿಂದಿರುವ ಸಾಮಾಜಿಕ ತತ್ವವೇನೆಂದರೆ ಅದು ಪ್ರಥಮ ಚಿಕಿತ್ಸೆ. ಆದರೆ ಕಪ್ಪು ದಾರವೇ ಏಕೆ? ಬಿಳಿ ದಾರ, ಕೆಂಪು ದಾರ, ಹೀಗೆ ಬೇರೆ ಬೇರೆ ಬಣ್ಣಗಳ ದಾರಗಳು ಕಟ್ಟಬಹುದಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಈ ಪ್ರಶ್ನೆಗೆ ಉತ್ತರ ಮಾತ್ರ ಒಂದೇ, ಎಲ್ಲರಿಗೂ ತಿಳಿದಿರುವ ಹಾಗೆ ದೃಷ್ಟಿದೋಷ. ಹಾಗೆಯೇ ಯಾವ ಯಾವ ಕಾರಣಗಳಿಂದ ಈ ಕಪ್ಪು ದಾರವನ್ನು ಹೇಗೆ ಕಟ್ಟಿಕೊಳ್ಳುತ್ತಾರೆ ಎಂಬುದನ್ನು ಈಗ ತಿಳಿಯೋಣ ಬನ್ನಿ. ಸ್ನೇಹಿತರೆ, ನಮ್ಮ ಹಿಂದೂ ಆಚಾರ ವ್ಯವಹಾರಗಳ ಪ್ರಕಾರ ಬಹಳಷ್ಟು ಮಂದಿ ಕಪ್ಪು ಬಟ್ಟೆಗಳನ್ನು ಧರಿಸುವುದಕ್ಕೆ ಇಷ್ಟಪಡುವುದಿಲ್ಲ. ಹಾಗೆಯೇ ಕಪ್ಪು ಬಟ್ಟೆಗಳನ್ನು ಧರಿಸಿದರೆ ಕೆಟ್ಟದ್ದಾಗುತ್ತದೆ ಎಂಬ ಭಾವನೆಯೂ ಕೂಡ ಹಲವರಲ್ಲಿದೆ. ಆದರೆ ಬಹಳ
ಬಹಳಷ್ಟು ಮಂದಿ ಕಪ್ಪು ಬಣ್ಣದ ದಾರವನ್ನು ಕುತ್ತಿಗೆಗೆ, ಕಾಲಿಗೆ, ಸೊಂಟಕ್ಕೆ ಮತ್ತು ಕೈಗಳಿಗೂ ಕೂಡ ಕಟ್ಟಿಕೊಳ್ಳುತ್ತಾರೆ. ಹೀಗೆ ಕಟ್ಟಿಕೊಳ್ಳುವುದರಿಂದ ಅನೇಕ ಪ್ರಯೋಜನಗಳಿವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ನಿಪುಣರು ಹೇಳುತ್ತಾರೆ. ಇಂತಹ ಕಪ್ಪು ದಾರಗಳನ್ನು ಧರಿಸುವುದು ನಮ್ಮ ಪೂರ್ವಿಕರಿಂದಲೂ ಒಂದು ಸಂಪ್ರದಾಯದಂತೆ ಮುಂದುವರೆಯುತ್ತಾ ಬರುತ್ತಿದೆ. ಆದರೆ ಈಗ ಪ್ರಸ್ತುತ ಈ ಆಧುನಿಕ ಯುಗದಲ್ಲಿ ಈ ಕಪ್ಪು ದಾರಗಳನ್ನು ಫ್ಯಾಷನ್ಗೋಸ್ಕರ ಕಟ್ಟಿಕೊಳ್ಳುವುದನ್ನು ಕೂಡ ನಾವು ನೋಡುತ್ತಿದ್ದೇವೆ. ಸ್ನೇಹಿತರೆ, ಸಾಧಾರಣವಾಗಿ ಕಪ್ಪು ಬಣ್ಣವು ಶನೀಶ್ವರನ ಪ್ರತೀಕವಾಗಿದೆ. ಇಂತಹ ಕಪ್ಪು ದಾರಗಳನ್ನು ಧರಿಸುವ ಮೊದಲು ಆ ಶನಿದೇವರಿಗೆ ನಮಸ್ಕರಿಸುತ್ತಾ ಯಾವುದಾದರೂ ವಿಶೇಷ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಕಟ್ಟಿಕೊಳ್ಳಬೇಕು. ಹೀಗೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಕಟ್ಟಿಕೊಳ್ಳುವುದರಿಂದ ನರರಿಂದ ಬರುವ ಕೆಟ್ಟ ದೃಷ್ಟಿಯಿಂದ ಈ ದಾರವು ರಕ್ಷಿಸುತ್ತದೆಂದು ಭಾವಿಸುತ್ತಾರೆ. ಶನೀಶ್ವರನಿಗೆ ಸಮರ್ಪಿಸಿದ ಈ ಕಪ್ಪು ದಾರವನ್ನು ಧರಿಸುವುದರಿಂದ ಪ್ರತಿಕೂಲ ಪರಿಸ್ಥಿತಿಗಳು ದೂರವಾಗಿ ಅನುಕೂಲಕರ ವಾತಾವರಣವು ಏರ್ಪಾಡಾಗುತ್ತದೆ. ನರದೃಷ್ಟಿ, ನರಗೋಲ ಮತ್ತು ನಕಾರಾತ್ಮಕ ಶಕ್ತಿಗಳ ಮೂಲಕ ಆಗುವಂತಹ ಸಮಸ್ಯೆಗಳೆಲ್ಲವೂ ಕೂಡ ತೊಲಗಿ ಹೋಗುತ್ತವೆ. ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವು ಮಂದಿ ನಿಮಗೆ ಕೆಟ್ಟದ್ದು ಮಾಡುತ್ತಿರುತ್ತಾರೆ. ನರಮಾನವನ ದೃಷ್ಟಿಗೆ ಕಪ್ಪು ಕಲ್ಲಾದರೂ ಸರಿ ಒಡೆದು ಚೂರಾಗುತ್ತದೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಹಾಗೆಯೇ ನಾವು ಎಲ್ಲಿಗಾದರೂ ಹೋಗಬೇಕೆಂದು ಅಂದವಾಗಿ ರೆಡಿಯಾದಾಗಲೂ, ಇಲ್ಲವಾದರೆ ವ್ಯಾಪಾರವನ್ನು ಶುರು ಮಾಡಿದಾಗಲೂ, ಅಥವಾ ಯಾವುದಾದರೂ ಸರಿ ನಮ್ಮ ಜೀವನದಲ್ಲಿ ಮುಖ್ಯವಾದ ಕೆಲಸಗಳನ್ನು ಮಾಡಬೇಕಾದರೆ ತಪ್ಪದೆ ನಾವು ದೃಷ್ಟಿ ತೆಗೆಯುತ್ತಿರುತ್ತೇವೆ. ಹಾಗೆಯೇ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಕಪ್ಪು ದಾರವನ್ನು ಕಟ್ಟುತ್ತಿರುತ್ತೇವೆ ಮತ್ತು ಪ್ರತಿದಿನವೂ ಅವರಿಗೆ ದೃಷ್ಟಿಯನ್ನು ತೆಗೆಯುತ್ತಿರುತ್ತೇವೆ. ಹೀಗೆ ಕಪ್ಪು ದಾರವನ್ನು ಧರಿಸುವುದರಿಂದ ಶನೀಶ್ವರನ ಕೃಪೆಗೆ ಪಾತ್ರರಾಗಿ ಶನಿದೋಷದಿಂದ ದೂರವಾಗುತ್ತಾರೆಂದು ಹಿರಿಯರು ಹೇಳುತ್ತಾರೆ. ಕಪ್ಪು ದಾರವನ್ನು ಪುರುಷರು ಸೊಂಟದ ಭಾಗಕ್ಕೆ ಕಟ್ಟಿಕೊಳ್ಳುತ್ತಾರೆ. ಈ ದಾರವನ್ನು ಧರಿಸಿದಾಗ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಹಿಂದಿನ ಕಾಲದಲ್ಲಿ ದೃಷ್ಟಿಯನ್ನು ಹೆಚ್ಚಾಗಿ ತೆಗೆಯುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಕ್ರಮೇಣ ಅದು ಕಡಿಮೆಯಾಗುತ್ತಾ ಬಂದಿದೆ. ಕಪ್ಪು ದಾರವನ್ನು ಕಾಲಿಗೆ ಆಗಲಿ ಅಥವಾ ಕೈಗೆ ಆಗಲಿ ಕಟ್ಟಿಕೊಳ್ಳುವುದರಿಂದ ದೋಷದಿಂದ ದೂರವಿರಬಹುದು ಹಾಗೂ ನಮ್ಮ ವಿರೋಧಿಗಳು ಮಾಡುವ ದೃಷ್ಟಿಗಳಿಂದಲೂ ಕೂಡ ದೂರವಿರಿಸುತ್ತದೆ. ನೆಗೆಟಿವ್ ಎನರ್ಜಿಯನ್ನು ತೊಲಗಿಸುವುದರಲ್ಲಿ ಈ ಕಪ್ಪು ದಾರವು ಸಹಾಯ ಮಾಡುತ್ತದೆ. ಇನ್ನೂ ಕೆಲವರು ಹನುಮಂತನ ಡಾಲರ್ ಅನ್ನು ಕಪ್ಪು ದಾರದಲ್ಲಿ ಹಾಕಿಕೊಳ್ಳುತ್ತಾರೆ. ಇದರಿಂದ ಯಾವುದೇ ರೀತಿಯ ಕೆಟ್ಟ ಕನಸುಗಳು ಬರುವುದಿಲ್ಲ. ಹಾಗೆಯೇ ಆ ಹನುಮನು ಸದಾ ಕಾಲ ಜೊತೆಗಿದ್ದಾನೆ ಎಂದು ಧೈರ್ಯದಿಂದ ಮುನ್ನಡೆಯುತ್ತಾರೆ. ಇದು ಪೂರ್ವಕಾಲದಿಂದಲೂ ಅನುಸರಿಸುತ್ತಾ ಬಂದಿರುವ ಪದ್ಧತಿ. ಆದರೂ ಕೂಡ ಕೆಲವರು ನಿರ್ಲಕ್ಷಿಸುತ್ತಾರೆ, ಇನ್ನೂ ಕೆಲವರು ಇದನ್ನು ತಪ್ಪದೇ ಪಾಲಿಸುತ್ತಾರೆ. ಯಾರು ಪಾಲಿಸುತ್ತಾರೋ ಅವರಿಗೆ ಯಾವುದೇ ರೀತಿಯ ದೃಷ್ಟಿಯಾಗದೆ ಆರೋಗ್ಯವಾಗಿ ಮತ್ತು ಐಶ್ವರ್ಯವಂತರಾಗಿರುತ್ತಾರೆ. ಈಗ ಈ ಕಪ್ಪು ದಾರವು ಬಹಳಷ್ಟು ಟ್ರೆಂಡಿಯಾಗಿ ಮಾರ್ಪಾಡಾಗಿದೆ. ಫ್ಯಾಷನ್ ಆಗಿಯೂ ಇರುತ್ತದೆ. ವಿವಿಧ ಡಿಸೈನ್ಗಳಲ್ಲಿಯೂ ಕೂಡ ಅವು ಲಭಿಸುತ್ತದೆ. ಬಹಳ ಮಂದಿ ದೊಡ್ಡ ದೊಡ್ಡ ಸಿನಿಮಾ ತಾರೆಯರು ಕೂಡ ಈ ಕಪ್ಪು ದಾರಗಳನ್ನು ಕಟ್ಟಿಕೊಂಡಿರುತ್ತಾರೆ. ಕೇವಲ ನಟಿಯರಷ್ಟೇ ಅಲ್ಲದೆ ಕೆಲವು ಮಂದಿ ನಟರೂ ಕೂಡ ಈ ಕಪ್ಪು ದಾರವನ್ನು ಕಟ್ಟಿಕೊಂಡಿರುತ್ತಾರೆ. ಸ್ನೇಹಿತರೆ, ಒಂದು ಮಾತು ಮಾತ್ರ ನಿಜ. ಯಾವ ದಾರಗಳು ಕಟ್ಟಿಕೊಂಡರು, ಏನನ್ನು ಮಾಡಿದರೂ ಸಹ ಅದೆಲ್ಲ ಅವರವರ ಮತಗಳ ಭಾಗವಾಗಿರಬಹುದು, ಅವರ ಜೀವನದ ಭಾಗವಾಗಿರಬಹುದು, ಅಥವಾ ಜ್ಯೋತಿಷ್ಯದ ಭಾಗವಾಗಿರಬಹುದು. ಆದರೂ ಎಲ್ಲರೂ ಕೂಡ ಜೀವನದಲ್ಲಿ ಆರೋಗ್ಯವಾಗಿ ಸುಖಶಾಂತಿಗಳಿಂದ ಸಂತೋಷವಾಗಿರಬೇಕೆಂಬುದೇ ನಮ್ಮ ಆಶಯ. ಇನ್ನು ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.